ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಕನ್ನಡ ಭಾಷೆ ಮತ್ತು ಹೇರ್ ಸ್ಟೈಲ್ ಕುರಿತಾಗಿ ವಿಪರೀತ ಚರ್ಚೆ ನಡೀತಾ ಇದೆ ಒಬ್ರಿಗೊಬ್ರು ಕೌಂಟರ್ ಗಳನ್ನ ಕೊಟ್ಟಿದ್ದಾರೆ ಹೀಗೆ ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋ ಫ್ರೀ ಇಲ್ಲ ಅವ್ರು ಫ್ರೀ ಮಾಡ್ಲಾಗಿದೆ ಯಾಕೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಕಳ್ಕೊಳ್ಬೇಕಾಗತ್ತೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದಿರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಸಚಿವರಾದ್ರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಪಾಪ ಅವ್ರ ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನ ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು ಹೇರ್ ಸ್ಟೈಲ್ ಅವ್ರವ್ರ ಅವ್ರ ಪರ್ಸನಲ್ ಆಯ್ಕೆ ಅದು ಗೊತ್ತಲ್ಲ ಜಾಸ್ತಿ ಇತ್ತು ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಇದೆಯಲ್ಲ ಸ್ವಲ್ಪ ಕಡಿಮೆ ಆದಂಗೆ ಇದೆ ಇದಕ್ಕಿಂತ ಜಾಸ್ತಿನೇ ಇತ್ತು ಬಟ್ ಒಂದು ಏನು ಅಂತಂದ್ರೆ ನಾನು ಇವ್ರದ್ದು ಕೇಳ್ತಿಲ್ಲ ಯಾಕಂದ್ರೆ ಅಲ್ಲಿ ಏನು ತುಂಬ ಇಲ್ಲ ಈಗ ಏನು ಕಡಿಮೆ ಆದಂಗೆ ಇದೆ ಅಲ್ಲಿ ಕೆಲವು ಹುದ್ದೆಗಳು ಮತ್ತು ಕೆಲವು ವೃತ್ತಿಗಳಿಗೆ ಕೆಲವು ಲಕ್ಷಣಗಳಿವೆ ಅದರ ಪರಿಪಾಲನೆಯನ್ನ ಆ ಹುದ್ದೆ ಮತ್ತು ವೃತ್ತಿಯಲ್ಲಿ ಇರುವುದಾದರೆ ಪಾಲನೆ ಮಾಡೋದು ಒಳ್ಳೆಯದು ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟ್ರೋ ಚೀಫ್ ಮಿನಿಸ್ಟ್ರೋ ರಾಷ್ಟ್ರಪತಿಗಳು ಫಾರಿನ್ ಚಡ್ಡಿ ಚೆಡ್ಡಿ ಹಾಕೊಂಡು ಒಂದು ಚಪಲಿ ಹಾಕೊಂಡು ಡೈ ಅಂತ ಜವಾಯಿ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟಂಗೆ ಬಂದ್ರೆ ಹೆಂಗಿರುತ್ತೆ ಮಾಡಿರುತ್ತದೆ ತಪ್ಪೇನಿದೆ ಆಯ್ಕೆ ಅಂತ ಇರುತ್ತೆ ಪೀಪಲ್ ಶುಡ್ ಸ್ಪಿರಿಟ್ ಆಫ್ ಇಟ್ ಅಷ್ಟೆ ಎಲ್ಲದ್ರೂ ನೆಗೆಟಿವ್ ನೋಡೋದಲ್ಲ ಎಲ್ಲ ಹೀಗೇ ಇರಬೇಕು ಈಗ ಧೋನಿ ಕೂದಲನ್ನು ಹಾಗೆ ಬಿಟ್ಟಿದ್ದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಹೌದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅದಕ್ಕೆ ಅದನ್ನು ಫಾಲೋ ಮಾಡಿದವರು ಯಾರೋ ಹೀರೋ ಒಬ್ಬರು ಬಿಟ್ಕೊಂಡಿರ್ತಾರೆ ಹೆಂಗೆ ಹೆಂಗೋ ಬಿಟ್ಟಿರ್ತಾರೆ ಈಗ ಗೊಡ್ಡ ಹಂಗೆ ಹೆಂಗೆಲ್ಲೋ ಬಿಟ್ಟಿರ್ತಾರೆ ಈಗ ಹಾಂ ಹೆಂಗೆ ಹೆಂಗೋ ಬಿಟ್ಟಿರ್ತಾರೆ ಅಲ್ವಾ ಅದಕ್ಕೆ ಯಾರು ಯಾರು ಏ ಯಾರು ಗಡ ಹಂಗೆ ಬಿಟ್ಕೊಂಡಿದ್ದಾನೆ ಅಂತ ಅನ್ನಲ್ಲ ಹೌದು ಅದಕ್ಕೆ ಅದಕ್ಕೆ ಒಗ್ಗತ್ತೆ ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಚಂದ್ರಶೇಖರ್ ನಿಗಮದ ಅಧ್ಯಕ್ಷ ಅಧೀಕ್ಷಕ ಶಿವಮೊಗ್ಗದ ಸೌಗ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಡೆತ್ ನೋಟಲ್ಲಿ ನನ್ನನ್ನು ಹೇಗೆ ಫೋರ್ಸ್ ಮಾಡಿ ಅಥವಾ ಮೋಸ ಮಾಡಿ ದುಡ್ಡೆಲ್ಲ ರಿಲೀಸ್ ಮಾಡಿಸ್ಬಿಟ್ರು ಅದರಲ್ಲಿ ಆ ಏನೋ ಕ್ಯಾಶ್ ಬುಕ್ಸ್ ಪುಸ್ತಕ ಕ್ಲೋಸ್ ಮಾಡದೇ ಇದ್ದಿದ್ದು ಚೆಕ್ ಪುಸ್ತಕ ಪಡೀದೇ ಇರೋದು ಇದೆಲ್ಲ ತಪ್ಪು ನಿಜ ಆದರೆ ಹೇಗೆ ಮಾಡಿಬಿಟ್ರು ಇವರ ಅಂತ ಹೇಳಿ ಎಲ್ಲರ ಹೆಸರು ಬರೆದಿಟ್ಟು ಇವರೆಲ್ಲ ಕಾರಣ ಇದಕ್ಕೆ ಅಂತ ಹೋಗಿದ್ದಾರೆ ಅದರಲ್ಲಿ ಸಚಿವರು ಮತ್ತು ಅದು ಯಾರೋ ಯಾವುದೋ ಬ್ಯಾಂಕ್ ವ್ಯವಸ್ಥಾಪಕಿ ಇನ್ಯಾರೋ ಅದ್ಯಾವುದೋ ಡೆತ್ ನೋಡಿದ್ರೆ ನಿಗಮದ ಎಮ್ ಡಿ ಯಾರೋ ಲೆಕ್ಕಾಧಿಕಾರಿ ಅವ್ರ ಹೆಸರೆಲ್ಲ ಬರೆದಿಟ್ಟು ಹೋಗಿದ್ದಾರೆ ಈಗ ಬಿ ಜೆ ಪಿ ಹೇಳತ್ತೆ ನಾಗೇಂದ್ರ ಅದು ರಾಜೀನಾಮೆ ಪಡೀರಿ ಕಳಂಕಿತ ಸಚಿವರು ಕಿತಾಕಿ ಅಂತಾರೆ ಅಲ್ಲ ಕಳಂಕಿತ ಸಚಿವನ ಕಿತ್ತಾಕಂದರೆ ಆಫೀಸರ್ಗಳನ್ನು ಕಿತ್ತಾಕ್ಬೇಕು ಅವರು ಬ ಜವಾಬ್ದಾರರಾಗ್ತಾರೆ ಅದ್ಯಾವುದೋ ಒಂದು ಬ್ಯಾಂಕು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಂಗಿಲ್ಲ ಆ ಬ್ಯಾಂಕು ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿಯಲ್ಲಿ ಇದ್ದಂಗೆ ಇದೆ ಅದು ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೂ ಹೇಳಬಹುದು ತುಂಬ ತಪ್ಪಾಗಿದೆ ಅಂತ ಅವ್ರ ಕಾನ್ಫಿಡೆನ್ಸ್ ಇದ್ರೆ ಅದಕ್ಕೆ ಆದ ಕೆಲ ಮಾರ್ಗಗಳಿದೆ ಅವ್ರಿಗೆ ಒಂದು ಇದನ್ನ ಪಕ್ಕಕ್ಕೆ ತಳ್ಳಬೇಡಿ ಬರ್ದಿಬಿಟ್ಟಿದ್ರೆ ನಾವೇನು ಮಾಡೋಣ ಅದಕ್ಕೆ ಹಂಗಾಗಲ್ಲ ಸೀರಿಯಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ಅಂತಂದರೆ ಎಸ್ ಟಿ ಫಂಡನ್ನು ಹಾಗೆ ಮಿಸ್ಯೂಸ್ ಆಗಿದ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಜಾರ್ಜ್ ಮೇಲೆ ಇದೇ ರೀತಿ ಆರೋಪ ಬಂದಾಗ ಈ ರೀತಿ ಅಲ್ಲ ಬೇರೆ ಕಾರ್ಯನೋರು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಆದವ್ರು ಯಾರೋ ಮಾಡಿದವ್ರು ಕೊಟ್ಟಾಗ ಆರೋಪ ಸಮ್ ಇನ್ಶಿಯೇಷನ್ ಆಫ್ ಆ್ಯಕ್ಷನ್ ಅವಾಗ ಆಫ್ಕೋರ್ಸ್ ಅದು ಲೇಟರ್ ಪ್ರೂವ್ ಆಯಿತು ಅಲ್ಲ ಅಂತಾಯ್ತು ಅವ್ರದ್ದು ಏನು ತಪ್ಪಿಲ್ಲ ಅಂತಾಯ್ತು ಕೇಸ್ ಕ್ಲೋಸ್ ಆಫ್ ಸಚಿವ ಸ್ಥಾನದಿಂದ ಅವರು ಹಿಂದೆ ಬಂದ್ರು ಅವರು ಹಿಂದಕ್ಕೆ ಹೇಳದೆ ಅಷ್ಟೇ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ಆತಂಕ ಹುಟ್ಟಿಸಿದ ರಮಾಲ್ ಚಂಡಮಾರುತ ತಣ್ಣಗಾಗ್ತಾ ಇದೆ ತಡರಾತ್ರಿ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಕರಾವಳಿ ಗಡಿಗೆ ಗಡಿಯ ತೀರಕ್ಕೆ ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದೆ ಪರಿಣಾಮ ಪಶ್ಚಿಮ ಬಂಗಾಳ ಒಡಿಶಾ ಅಸ್ಸಾಂ ಸೇರಿ ಈಶಾನ್ಯ ರಾಜ್ಯಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿ ಜನಜೀವನ ಹವಾಮಾನದಲ್ಲಿ ಕೇರಳಕ್ಕೆ ಮುಂಗಾರು ಮಾರುತ ಎಂಟ್ರಿ ಕೊಡುತ್ತೆ ಸರಿಯಾಗಿ ಐದು ದಿನದಲ್ಲಿ ನಿಂತಿದ್ದಾರೆ ನಮ್ಮ ರಾಜ್ಯಕ್ಕೂ ಬರುತ್ತೆ ಎರಡು ಮೂರು ದಿನ ಈಚೆ ಆಚೆ ಆಗಬಹುದು ಅದು ಜನ್ರಲಿ ಆಗತ್ತದೇನು ದೊಡ್ಡದಲ್ಲ ಅದು ಮಹಾರಾಷ್ಟ್ರ ಕರ್ನಾಟಕ ಕೃಷ್ಣಾ ನದಿ ನೀರನ್ನು ಬಿಡದೆ ತಡ್ಕೊಂಡು ಕೂತಿತ್ತಂತೆ ಪ್ರಕೃತಿ ತಡೆಯತ್ತೆ ಇವು ಈ ಈ ಕಂತ್ರಿ ರಾಜಕಾರಣಿಗಳನ್ನು ಯಾಕೆ ಬಿಜೆಪಿಯವ್ರು ಯಾರು ಪ್ರಶ್ನೆ ಕೇಳಲಿಲ್ವಾ ಮಹಾರಾಷ್ಟ್ರದವ್ರನ್ನ ಎಲ್ಲದಕ್ಕೂ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತೀನಿ ಇದಕ್ಕೆ ಏಕ ಭಾರತ್ ಇಲ್ವಾ ಶ್ರೇಷ್ಠ ಕರ್ನಾಟಕ ಇಲ್ವಾ ಅವ್ರ ಪಕ್ಷದವ್ರನ್ನ ಹೆಂಗೆ ಪ್ರಶ್ನೆ ಕೇಳಬೇಕಿತ್ತು ಉರದಕ್ಕೆಲ್ಲ ಬಂದು ಬಾ ಭಾಷಣ ಹಬ್ಬಕ್ಕೆ ಭಜಂತ್ರಿ ಹೊಡಿತೀರಿ ಇದು ಹೊಡಿತೀರಿ ಏನು ಪಿಪಿ ಓದ್ತೀರಿ ಸುಮ್ಮನೆ ಎಲ್ಲ ಬರೀ ನಿಮ್ಮ ನಿಮ್ಮ ವ್ಯವಹಾರಗಳು ಅಷ್ಟೆ ಅದಕ್ಕೀಗೇನಾಗಿದೆ ಡ್ಯಾಮಿಂದನೇ ನೀರು ಓವರ್ ಫ್ಲೋ ಆಗಿ ಕರ್ನಾಟಕಕ್ಕೆ ನಾನೂರ ಐವತ್ತು ಕ್ಯೂಸೆಕ್ ರಾಜ್ಕೋಟ್ ಅಗ್ನಿ ದುರಂತ ಹೈಕೋರ್ಟ್ ಗುಜರಾತ್ ಗಂಭೀರವಾಗಿ ಪರಿಗಣಿಸಿದೆ ಅನುಮತಿ ಪಡೆದಿಲ್ಲ ಅಂತೀರಿ ಗೇಮಿಂಗ್ ಝೋನ್ ನಡೆದಿದ್ದು ಹೇಗೆ ನಿದ್ದೆ ಮಾಡ್ತಿದ್ರ ನಾಲ್ಕು ವರ್ಷದಿಂದ ನೀವೆಲ್ಲ ಒಂಬತ್ತು ಮಕ್ಕಳು ಸೇರಿ ಇಪ್ಪತ್ತೆಂಟು ಜನ ಸೇರ್ತಾರೆ ಗುರುಜಾ ಸರ್ಕಾರನೇ ನೇರಾವಣೆ ಅಂತ ಡೌಟೇ ಇಲ್ಲ ಅದರಲ್ಲಿ ಅದರಲ್ಲಿ ಡೌಟ್ ಇದೆಯಾ ಹೈಕೋರ್ಟ್ಗೆ ಅಧಿಕಾರಿಗಳು ಇವರೆಲ್ಲ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಸರ್ಕಾರ ಅಂತ ಏನೋ ಡೌಟ್ ಇದೆಯಾ ಇರಬಾರ್ದ ಡೌಟೇ ಇರಬಾರ್ದು ಅದರಲ್ಲಿ ತಕ್ಷಣ ಸರ್ಕಾರದವರು ನಾಲ್ಕು ಆಫೀಸರ್ಸನ್ನು ಸಸ್ಪೆಂಡ್ ಮಾಡಿ ಮನೆ ಕಳಿಸಿ ಚೀಪ್ ಕೊಡ್ತಾ ಇರ್ತಾರೆ ವಾರಿಸ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಡಗರು ಅವ್ರಿಗೆ ಹೋಗ್ಬೇಕು ಕೇಳಿದ್ರೆ ಇದೆಲ್ಲ ಅಧಿಕಾರಿಗಳ ತಪ್ಪು ನೀವು ಹೆಸ್ಗೆ ತಿಂತಿದ್ರ ಹಾಗಾದರೆ ಸರ್ಕಾರದವ್ರುಗಳು ಎಷ್ಟು ಮಾನ್ಗೆಟ್ಟವ್ರು ನೋಡ್ಕೊಳ್ಳಿ ಹೇಗೆ ಮಾಡ್ತಾರೆ ಅಂತ ನಾಲ್ಕು ವರ್ಷದಿಂದ ನಡೀತಿತ್ತಂತೆ ಇವನು ಉಪ್ಪಿನಕಾಯಿ ತಿನ್ಕಂಡು ಮಲಕ್ಕೊಂಡಿದ್ದನಂತೆ ಕಡಾಗ ಉರಿತಿರೋ ಬೆಂಕಿ ಒಳಗೆ ಎಷ್ಟು ಬಿಡಬೇಕಾಗಿತ್ತು ಅವನೇ ಆಗ ಅವ್ನು ಹೆಂಡ್ತಿ ಮಕ್ಕಳು ಏನು ಹೇಳ್ತಾರೆ ಅಂತ ನೋಡ್ಬೋದಾಗಿತ್ತು ನಾನು ದಾರಿಗೆ ಬರ್ತಿದ್ರು ಆಗ ಎತ್ಕೊಳ್ಳೋ ಎಷ್ಟು ಬಿಡ್ಬೇಕು ಒಬ್ಬನ್ನು ಸಾಯಿ ನೀನು ಅಂತ ಇವ್ರನ್ನ ನಂಬಿಕೊಂಡು ದೇಶ ಕಟ್ಟದಂತೆ ಸರ್ಕಾರ ನಡೆಸೋದಂತೆ ಇನ್ನು ಆ ಡೆಲ್ಲಿನಲ್ಲಿ ಬಾರ್ನ್ ಬೇಬಿ ಕೇರಲ್ಲಿ ರಾಷ್ಟ್ರೀಯ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರಂತೆ ತುರ್ತು ಅಗ್ನಿಶಾಮಕ ಅಲಾರಂ ಇಲ್ಲವಂತೆ ಸ್ವಯಂಚಾಲಿತ ಇರಲಿಲ್ಲವಂತೆ ಡ್ಯಾಶ್ ಇರಲಿಲ್ಲ ಡ್ಯಾಶ್ ಇರಲಿಲ್ಲ ಎಲ್ಲ ಹೇಳ್ತಿದ್ರೆ ಅವ್ನು ಪದೇ ಪದೇ ಮಾಡ್ಕಿದ್ನಂತೆ ಅವನು ಆ ಕೆಲಸ ಅವ್ನಿಗೆ ಅದೇ ಕೆಲಸ ಅಂತ ಅವ್ನಿಗೆ ಆ ಬಿಚ್ಚಿಲ ಅಪೆಂಡರ್ ಅಂತೆ ಅವನು ಈಗ ಕ್ರಮ ತಗೋತಾ ಇದ್ದೀವಿ ಅಂತ ಎಲ್ಲ ಅಯೋಗ್ಯರೆಲ್ಲ ಬಂದು ಯೋಗ್ಯರ ರೀತಿ ಪೋಸ್ ಕೊಡ್ತಾರೆ ನಮ್ಮ ದೇಶದಲ್ಲಿ ನಮಗೆ ಬಂದು ಪಾಠ ಹೇಳ್ತಾರೆ ಓಟ್ ಪವಿತ್ರವಾದ ಕೆಲಸ ನಾವು ನಮ್ಮ ಜಬ್ ಜವಾಬ್ದಾರಿ ಮಾಡಬೇಕಷ್ಟೇ ಅಷ್ಟೇ ರೈಟ್ ನಮ್ಮ ನಮ್ಮ ಅಣೆ ಬರಹ ಅಷ್ಟೇ ನಿಮ್ಮ ಜೊತೆ ಬದುಕಿ ಬಾಳಬೇಕಾದಂಥದ್ದು ಬದಲಾವಣೆಗೆ ಜಾಗ ಇಲ್ಲ ನಮಗೆ ಬದಲಾಗಿ ಜಾಗ ಮಾಡ್ಕೋತಿದ್ವಿ ಅದಿಲ್ಲ ಹಂಗಾಗಿ ಸಹಿಸ್ಕೊಂಡು ಇರ್ತೀವಿ ಇನ್ನೇನು ಮಾಡೋದು ನಮ್ಮಣೆ ಕರ್ನಾಟಕ ರಾಜ್ಯ ಸರ್ಕಾರ ಇದರಿಂದ ಪಾಠ ಕಲ್ತ್ಕೊಳ್ಳಿ ಚೆಕ್ ಮಾಡಿಸಿ ನೀವು ನಾಳೆ ಇದೇ ಭಾಷಣ ಬಿಗಿಬೇಡಿ ಏನಾದ್ರು ಅಪ್ಪಿ ತಪ್ಪಿ ಆದರೆ ಆಗೋದು ಬೇಡ ಅದು ಅಧಿಕಾರಿಗಳ ತಪ್ಪು ಅದು ಅವನ ತಪ್ಪು ಇದು ಆ ಸರ್ಕಾರ ಇದ್ದಾಗ ಆಗಿರೋದು ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಗಳು ಕೊಟ್ಟರೆ ಅದು ಭ್ರಷ್ಟ ವ್ಯವಹಾರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ರೀವಿಸಿಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಬಾಯಿಗೆ ಬಂದಂಗೆಲ್ಲ ಭರವಸೆಗಳನ್ನು ಕೊಡೋದು ಸರಿನಾ ತಪ್ಪ ಅಂತ ಇಟ್ಸ್ ಓಕೆ ಈ ಜಮೀರ್ ಕೇಸಲ್ಲಿ ಅದು ಹೈಕೋರ್ಟ್ ಪ್ರಶ್ನೆಯಾಗಿ ಕೋರ್ಟ್ಗೆ ಹೋಗಿತ್ತು ಅವಾಗ ಇದನ್ನು ಹೇಳಿ ಅವರು ಅರ್ಜಿನ ವಜಾ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಇನ್ನು ಕೆ ಶಿವಕುಮಾರ್ ಕೇಸಲ್ಲಿ ಸಿ ಬಿ ಐ ವಾಪಸ್ ಪಡ್ಕೊಂಡಿದೆಯಲ್ಲ ಒಪ್ಪಿಗೆ ಏನೋ ಅದರ ಸಂಬಂಧ ಕೋರ್ಟಲ್ಲಿ ಆರ್ಗ್ಯುಮೆಂಟ್ಗಳು ಸ್ಟಾರ್ಟ್ ಆಗಿದೆ ಮೂವತ್ತೊಂದೇ ತಾರೀಖಿಗೆ ಆ ಕೇಸ್ ಹೋಗಿದೆ ಕಳೆದ ವಾರ ಪುಣೆನಲ್ಲಿ ಐಷಾರಾಮಿ ಆ ಪೋರ್ಷೆ ಕಾರ್ದ ನಡೆದಿತ್ತಲ್ಲ ಅಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ ಪ್ರಕರಣದ ಆರೋಪಿ ಅಪ್ರಾಪ್ತ ಬಾಲಕನ ರಕ್ತದ ಮಾದರಿಯನ್ನೇ ವೈದ್ಯರು ಬದಲಾಯಿಸಿರೋದು ಬೆಳಕಿಗೆ ಬರ್ತಾ ಇದೆ ಏನಾದರೂ ಮಾಡಿದರೆ ನಾನು ಹೇಳ್ತೀನಿ ಆ ಡಾಕ್ಟ್ರುಗಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅವ್ರು ಮಾಡಿದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಈ ಆರೋಪಿನ ಬಿಟ್ಟರೂ ಪರವಾಗಿಲ್ಲ ಡಾಕ್ಟರ್ಗಳನ್ನು ಬಿಡಬಾರ್ದು ಅಷ್ಟಲ್ಲಿ ಆಗಿದ್ದರೆ ಪಾರ್ವಜನಿಗೆ ಅವರು ತಪ್ಪು ವರದಿ ಕೊಟ್ಟಿದ್ದಕ್ಕೆ ಯಾರು ಅಜಯ್ ತಾವರೆ ಶ್ರೀಹರಿ ಅನ್ನೋರು ಯಾರನ್ನ ಬಂಧಿಸಿದ್ದಾರೆ ವೈದ್ಯರನ್ನ ವೈದ್ಯರನ್ನು ಪುರಸ್ತರು ಹೇಳ್ತಾರೆ ಮೂರು ಲಕ್ಷ ರೂಪಾಯಿ ತಗೊಂಡು ಮಾದರಿನ ಆಲ್ಕೋಹಾಲ್ ಅಂಶ ಇಲ್ಲ ಅಂತ ರಿಪೋರ್ಟ್ ಮಾಡಿ ಸ್ಯಾಂಪಲ್ಲೇ ಬದಲಾಯಿಸಿದಾರಂತೆ ವೈದ್ಯೋ ನಾರಾಯಣೋ ಹರಿ ಹರಿ ಅಬಾ ಲೆಕ್ಕಾಕ್ಕಳಿ ಯಾವ ಲೆವೆಲೆಗೆ ಬಂದರೂ ದುಡ್ಡಿನ ಜನ ಈ ಡಾಕ್ಟರ್ಗಳು ಪಾಪ ಎಲ್ಲ ಡಾಕ್ಟ್ರುಗಳ ಬಗ್ಗೆ ಹೇಳಬಾರ್ದು ಕೆಲವರು ಇನ್ನು ಬಹಳ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ಈ ದೇಶಕ್ಕೆ ಪುಣ್ಯಕ್ಕೆ ಪೋಸಿಟ್ ಪೊಲೀಸರು ಅವನು ನಾನು ಗಾಡಿನೇ ಓಡಿಸಿಲ್ಲ ನನಗೆ ಗೊತ್ತೇ ಇಲ್ಲ ಪೋರುಷ ಎಂತ ಕಾರ್ ಇದಂಗ್ ಎಲ್ಲಿರುತ್ತೆ ಆ ಕಾರ್ ಅಂದ್ರೆ ನಾನು ಯಾರೋ ಬೇರೆ ಬಂದಿದ್ದ ಇನ್ನೊಬ್ಬ ಬಂದಿದ್ದಂತೆ ಆ ಬಂದಿದ್ದು ಅವ್ ಕಾಲು ಮುರಿಬೇಕು ಅವನದ್ದು ಅವನದ್ದು ಇವನು ಗಾಡಿ ಓಡಿಸ್ತಿರೋದು ಎಲ್ಲ ಕಡೆ ಸಿ ಸಿ ಟಿ ತಗಲಾ ಕಂಡಿದೆ ಹೋಲ್ ವ್ಯವಸ್ಥೆ ಅವ್ರ ಜೊತೆ ಸೇರ್ಕೊಂಡಿದೆ ಹೋಲ್ ವ್ಯವಸ್ಥೆ ಪೊಲೀಸ್ನವರು ಉಳಿದವರು ಮತ್ತೊಬ್ರು ಡಾಕ್ಟ್ರುಗಳು ಎಲ್ಲ ಸೇರಿಕೊಂಡಿದ್ದಾರೆ ಎಲ್ಲ ಸೇರಿಕೊಂಡಿದ್ದಾರೆ ಇಡೀ ವ್ಯವಸ್ಥೆನೇ ಸಮಾಜಕ್ಕೆ ವಿರುದ್ಧವಾಗಿ ಸೇರಿದ ಮೇಲೆ ಸಮಾಜಕ್ಕೆ ಹಕ್ಕಿರಬೇಕಂತ ಕಟ್ಟಡಗಳಿಗೆ ಶಿಕ್ಷೆ ಕೊಡೋಕ್ಕೆ ಕೋರ್ಟ್ಗಲ್ಲ ಯಾವ ವ್ಯವಸ್ಥೆಯನ್ನು ನಂಬಿರೋ ಸಮಾಜದ ವಿರುದ್ಧವಾಗಿ ಆ ವ್ಯವಸ್ಥೆಯೇ ಸಮಾಜಕ್ಕೆ ಮೋಸ ಮಾಡ್ತಿದೆ ಅಂದರೆ ಸಮಾಜನ ಶಿಕ್ಷೆ ಕೊಡಬೇಕು ಈವನ್ ಇಫ್ ಇಟ್ ಈಸ್ ಅರಣ್ಯ ಕಾನೂನು ಆದರೂ ಪರವಾಗಿಲ್ಲ ಅಂತ ನನ್ನ ಪ್ರಕಾರ ಇದೆಂಥ ವ್ಯವಸ್ಥೆ ಇದು ಅವ್ನು ಚಾಲನೆ ಮಾಡ್ಕೊಂಡು ಹೋಗ್ತಿದ್ದಾನೆ ಈಗ ಸಿಗಾಕೊಂಡಿದ್ದಾನೆ ಎಸ್ ಇನ್ ಲೋಕಸಭಾ ಚುನಾವಣೆ ಚುನಾವಣೆ ತನಗೆ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಮಾಡಿಕೊಂಡು ನನ್ನ ಕ್ಯಾನ್ಸರ್ ಇದ್ದರೂ ಇರ್ಬೋದು ಅಂತೆಲ್ಲ ಅರವಿಂದ್ ಕೇಜ್ರಿವಾಲ್ ಏನೋ ಅಜ್ಜಿ ಹಾಕ್ಕೊಂಡಿದ್ದಾರಂತೆ ಸುಪ್ರೀಂ ಕೋರ್ಟ್ಗೆ ಕೋರ್ಟೇನೋ ಅವ್ನು ತೀರ್ಮಾನ ಕೊಡುತ್ತೆ ಆಕೆ ರಾಜ್ಯಸಭಾ ಸ ಸ್ವಾತಿ ಮಲಿವೆ ಆ ಕಟಕಟೆಯಲ್ಲಿ ಕಣ್ಣೀರು ಹಾಕಿ ಬಾಯಿಗೆ ಬಂದಂಗೆ ಆಡ್ತಿದ್ದಾರೆ ಈ ಆಪ್ನವರು ಇವರು ಟ್ರೋಲ್ ಪಾರ್ಟಿಗಳಿವರು ಯೂಟ್ಯೂಬರ್ ಒಬ್ಬನಿಂದ ಬೆದರಿಕೆ ಕರೆ ಬರ್ತಾ ಇದೆ ಸುಮ್ಮ ಸುಮ್ಮನೆ ನನ್ನನ್ನು ಅಟ್ಯಾಕ್ ಮಾಡಿ ಈ ಥರ ಮಾಡ್ತಿದ್ದಾರೆ ಅಂತೆಲ್ಲ ಆಕೆ ಕೋರ್ಟ್ಗೆ ದೂರು ಕೊಟ್ಟಿದ್ದಾರಂತೆ ನೋಡೋಣ ಕೋರ್ಟ್ ಏನು ತೀರ್ಮಾನ ತಗೊಳತ್ತೀಗ ಅಂತ ಪಪ್ಪುವಾ ನ್ಯೂಗಿನಿಯಲ್ಲಿ ಶುಕ್ರವಾರ ಸಂಭವಿಸಿದಂತಹ ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಎರಡು ಸಾವಿರ ದಾಟಿದೆ ಎಂಗಾ ಪ್ರಾಂತ್ಯದ ಎಂಬಲಿ ಗ್ರಾಮದ ಮೇಲೆ ಮೌಂಟ್ ಮುಂಗಾಲಾ ಬೆಟ್ಟ ಕುಸಿತಿದೆ ಇನ್ನೂರು ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ಹೇಳ ಹೆಸರಿಲ್ಲದಂತೆ ಆಗಿದೆ ರಕ್ಷಣಾ ಕಾರ್ಯಾಚರಣೆಗೆ ವಿಶ್ವಸಂಸ್ಥೆಯತ್ತ ಆದೇಶ ನೋಡ್ತಾ ಇದೆ ಇದೇ ಹೊತ್ತಲ್ಲಿ ಅಫ್ಘಾನಿಸ್ತಾನದಲ್ಲಿ ಮತ್ತೊಮ್ಮೆ ಪ್ರವಾಹ ಉಂಟಾಗಿದ್ದು ಕನಿಷ್ಠ ಹದಿನಾರು ಮಂದಿ ಬಲಿಯಾಗಿದ್ದಾರೆ ಅಮೆರಿಕದ ಟೆಕ್ಸಾಸ್ ಸೇರಿ ಮೂರು ರಾಜ್ಯಗಳನ್ನ ಭೀಕರ ಸುಂಟು ತತ್ತರಿಸುವಂತೆ ಮಾಡಿದೆ ಈವರೆಗೂ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಹತ್ತಾರು ಮನೆಗಳು ಧ್ವಂಸವಾಗಿವೆ ಆಲ್ ರೈಟ್ ಪಪವಾನ್ಯೂಗಿನಿದಂತು ನೋಡೋಕ್ಕಾಗ್ತಾ ಇಲ್ಲ ಅದನ್ನು ಹೇಗೆ ಕುಸ್ತೋಗಿದೆ ಬೆಟ್ಟಗಳೆಲ್ಲ ಅಂತ ಅದು ಡೀಪ್ ಇನ್ಸೈಡ್ ದಿ ಕಂಟ್ರಿ ಅಂದರೆ ತೀರಾ ಒಳಗಡೆ ಇರುವ ಪ್ರದೇಶ ಅದು ಚೆನ್ನ ಅಮೇಝಿಂಗ್ ಕಂಟ್ರಿ ಗಿನಿ ಭಾಳ ಜನ ಅದರ ಹೆಸರು ಕೇಳಿರಲ್ಲ ಅಥವಾ ಅದ್ರದ್ದು ಬಗ್ಗೆ ತಿಳ್ಕೊಳಕ್ಕೆ ಹೋಗಿರೋಲ್ಲ ಚೆನ್ನ ಅಮೇಝಿಂಗ್ ಕಂಟ್ರಿ ಅದು ಆಲ್ ರೈಟ್